ನಿಂತ್ಕೊಳ್ಳೆ, ನಮ್ ಕೆನೆಗೆ ಹೊಡಿತೀಯಾ? ಅಷ್ಟು ಕೊಬ್ಬ ನಿನಗೆ. ಈಗ ನೀವ್ ಹೋಗ್ಲಿಲ್ಲ ಅಂದ್ರೆ ಚಪ್ಪಲಿ ತಗೊಂಡ್ ಹೊಡಿತೀನಿ. ಅಷ್ಟೊಂದ್ ಧೈರ್ಯ ಇದೆ ನಿಂಗೆ? ಯಾಕೋ ಅವನ ಹಾಕ್ ಬೈತಾ ಇದೀರಾ? ನೋಡ್ರಾಣಿ, ನೆನ್ನೆ ನಮ್ ಕೆನೆ ಹೊಡಿದ್ಲು. ನೀವೇನ್ರ ಮಾಡಿದ್ರಿ ಅವಳಿಗೆ? ಅಫ್ರಾಲ್ ಒಂದ್ ಕಿಸ್ ಕೇಳಿದೆ ಅಷ್ಟೇ. ಏನೇ ಒಂದ್ ಕಿಸ್ ಕೇಳಿದ್ರೆ ನನ್ ಫ್ರೆಂಡ್ ಗೆ ಹೊಡೆಯೋ ಅಷ್ಟು ಕೊಬ್ಬ ನಿಮ್ಗೆ? ನೀವು ಒಂದ್ ಹೆಣ್ಣಾಗಿ ಈ ರೀತಿ ಮಾತಾಡ್ತೀರಾ? ಏಯ್, ನಿನ್ನಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ ಗೊತ್ತಾಯ್ತಾ? ಹೋಗೆ ಹೋಗೆ. ಹೋ ನಿಮ್ಮ, ನಿಮ್ಮನ್ ನಮ್ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಬಾರೆ ಹೋಗೋಣ. ಈ ದುರಂಕಾರದ ಹುಡುಗಿಯರ್ ಮದ ಹೇಳ್ಸಕ್ಕೆ ಯಾರು ಇಲ್ವಾ? ಇದಾರೆ. ಏನಾಗ್ಬೇಕಾಗಿತ್ತು ಅವರಿಂದ? ಹೋಟ್ಲ್ ಯಜಮಾನ್ ಹೇಳಿ ಕಳಿಸಿದ್ದಾರೆ ಬಾಕಿ ಕೊಡ್ಬೇಕಂತೆ. ಯಾವ್ದು ಬಾಕಿ ಇಲ್ವಲ್ಲ, ಎಲ್ಲಾ ಕ್ಲಿಯರ್ ಮಾಡ್ಬಿಟ್ಟಲ್ಲ. ಬೇರೆ ಯಾರ್ದು ಇರ್ಬೇಕು ಸರಿಯಾಗಿ ನೋಡಿ. ಇಲ್ಲ, ನಿಮ್ ಮಕ್ಕಳು ತಿಂದಿರೋದು ನೀವೇ ಸೈನ್ ಮಾಡಿದ್ದೀರಾ ನೋಡಿ. ಬೇಗ ದುಡ್ಡು ಕೊಡಿ ಹೋಗ್ಬೇಕು. ಏನಪ್ಪ, ಹೊಸ ನೆಂಟರ್ ತಗೊಳಕಂಡಿದಾರ? ಇವ್ರು ನೆಂಟ್ರಲ್ಲ ಕಣೋ ಗಂಟು ಕೊಡಕ್ ಬಂದಿದ್ದಾರೆ. ಇವ್ರು ತಗೊಳ್ಳಿ ಅನ್ನೋದಿಕ್ಕೆ ನಾನು ಬೇಡ ಅನ್ನೋದಿಕ್ಕೆ, ಇವ್ರು ತಗೊಳ್ಳಿ ಅನ್ನೋದಿಕ್ಕೆ ನಾನು ಬೇಡ ಅನ್ನೋದಿಕ್ಕೆ. ಸರ್ ಸುಬ್ರಿದಯ್ಯ, ನಾನು ನನ್ನ ಮಕ್ಕಳನ್ನ ಕೇಳಿದೆ ಏನು ಮಾಡೋದಿಲ್ಲ. ಏನ್ರಪ್ಪ, ಸೂರ್ಯ ಚಂದ್ರ ಇವ್ರ ದುಡ್ಡು ತಗೊಳೋದು ಬೇಡ. ಚಂದ್ರ ಅಪ್ಪ ದುಡ್ಡು ಗಿಡ್ಡು ಅಂತ ಇದಾನೆ, ಲಾಟ್ರಿ ಗಿಟ್ರಿ ಹೊಡಿತೀನೋ? ಇದ್ರು ಇರ್ಬೋದು. ಲಾ, ಇವ್ರು ಹೋಟ್ಲಾಗೆ ಚೀಟ್ ಫಂಡ್ ತರ ಲಾಟ್ರಿ ಸ್ಕೀಮ್ ಮಾಡಿದ್ರಂತೆ, ಅದ್ರಲ್ಲಿ ನನಗೆ ನಮ್ ಸೈನೆ ಮಾಡ್ಬೇಕಾಗಿತ್ತು, ದುಡ್ಡು ನಮ್ಗೆ ಬರ್ತಾ ಇತ್ತು. ಒಂದ್ ಕೆಲಸ ಮಾಡೋಣ, ಅಪ್ಪನ್ ಸೈನ್ಯ ನಾವೇ ಮಾಡಿದ್ದು ಅಂತ ಹೇಳ್ಬಿಟ್ಟು ನೈಸಾಗಿ ಅಪ್ಪನ ಹತ್ರ ದುಡ್ಡು ಕಿತ್ಕೊಂಡ್ಬಿಟ್ರೆ. ಅಪ್ಪ, ನಮ್ಮನ್ನ ದಡ್ಡನ್ ಮಕ್ಕಳು ಅಂತ ಇದ್ದಲ್ಲ, ನಿನ್ ಗೊತ್ತಿಲ್ದಾಗೆ ನಿನ್ ಸೈನ್ ನಾವು ಮಾಡಿದ್ದಕ್ಕೆ 2 ಲಕ್ಷ, ಐ ಮೀನ್ 2 ಲ್ಯಾಕ್ಸ್ ಸೈನ್ ಮಾಡಿದ್ದಕ್ಕೆ ಕಮಿಷನ್ ಕೊಡಪ್ಪ. ತಗೋ ಬಿಲ್ಲು, ನಾನೇ ಬಂದು ಕೊಡ್ತೀನಿ ಅಂತ ಹೇಳೋ. ಸರಿ. ಎಂಥ ಮಕ್ಕಳು ಹುಟ್ಟಿದಿರ ನೀವು, ಒಂದೊಂದು ಮುತ್ತು ಅಪರಂಜಿ. ಏನಪ್ಪ ನಿಮ್ಗೆ ಎಷ್ಟು ಕೊಡ್ಬೇಕು? 2% ಕಮಿಷನ್ ಜಾಸ್ತಿ ಕೊಡ್ತೀನಿ, ಇಬ್ರಿಗೂ ಸರಿಯಾಗಿ ಕೊಡ್ತೀನಿ. ನನ್ನ ಸೈನ್ ಹಾಕಿ ನನ್ನೇ ಮಾಡಿಸ್ತೀರಾ? ಏಯ್, ಇವತ್ತು ಮನೆ ಬಾಲಿಗೆಲ್ಲ ಬೀಗ ಹಾಕ್ತೀನಿ, ಹೊರಗಡೆನೆ ಸಾಯಿರಿ. ನರ್ಸ ಕಾಫಿ ಕೊಡೋ. ಒರಿಜಿನಲ್ ಬೀಗದ ಕೈ ನನ್ನ ಹತ್ರ ಇದೆಯಲ್ಲ. ನನ್ನ ಮಕ್ಕಳು ನಿದ್ದೆ ಮಾಡೋದ್ ನೋಡು. ಟಿವಿ ಹಾಕೊಂಡು ನಿದ್ದೆ ಮಾಡ್ತಾ ಇದ್ರೆ ಏನೋ ಕಡಿಮೆ. ನನ್ನ ಮಕ್ಕಳ, ನಿಮ್ಮನ್ನ ಹೀಗೆ ಬಿಟ್ಬಿಟ್ರೆ ಈ ಮನೆ ನಾ ಮಾರ್ವಾಡ ಅಂಗಡಿಗೆ ಮಾರ್ಬಿಡ್ತೀರಾ. ಈ ಟಿವಿನ ಸೇಟು ಅಂಗಡಿ ಅಡ ಇಟ್ಟರೆ 10,000 ಕೊಡ್ತಾನೆ. ನೀನು ನನ್ನ ಮಗನೇ, ದೇವರ್ಷಿ ಬಾಂಡ್ಲಿ 12,000 ರೂಪಾಯಿ ಟಿವಿನ ಕೊಟ್ರೆ 5,000 ಕೊಡ್ತೀನಿ. 5,000 ಕೊಡ್ತೀನಿ ಅಂತೀಯಲ್ಲ, ಏನ್ ಮಾಡೋದು? ಸದ್ಯಕ್ಕೆ ಖರ್ಚು ಕಾಸಿಲ್ಲ, ಕೊಡು. ಈ ನನ್ನ ಮಕ್ಕಳು ಸಾಮಾನ್ಯದವರಲ್ಲ, ಡಕಾಯ್ತಿ ನನ್ನ ಮಕ್ಕಳು. ಮೊದಲು ಈ ರೂಮ್ ನಲ್ಲಿ ಯಾವ ಸಾಮಾನು ಇರಬಾರ್ದು. ಓ, ಮೊದಲು ಅದನ್ನ ತೆಗಿಬೇಕು. ಚಂದ್ರ ಯಾಗೋ ಅಲಾರಾಮ್ ಇಟ್ಟಿದ್ದಲ್ಲ, ನಾನು ಒಳ್ಳೆ ಕನ್ಸ್ ಕಾಣ್ತಾ ಇದ್ದೆ. ಟೇಪ್ ರೆಕಾರ್ಡ್ ನ ತಗೊಂಡೋಗಿ ಮಾರಿ ಲೈವ್ ಬ್ಯಾಂಡ್ ಹೋಗಿ ದುಡ್ಡೆಲ್ಲ ಹುಡುಗಿಯರ ಮೇಲೆ ಅಂತ ಬಿಸಾಕ್ತಾ ಇದ್ದಂಗೆ ಅಪ್ಪನ ಹೊಟ್ಟೆನ ಕುಯ್ದು ಕಿಡ್ನಿನ 2 ಲಕ್ಷಕ್ಕೆ ಮಾರಿ ಆ ದುಡ್ಡೆಲ್ಲ ತಗೊಂಡೋಗಿ ಹುಡುಗಿಯರ ಜೊತೆ ಕಾರ್ನಲ್ಲಿ ಜಾಲಿಯಾಗಿ ಸುತ್ತಾಕಿದ್ದಂಗೆ. ಅಷ್ಟರಲ್ಲಿ ಅಲಾರಾಮ್ ಸೌಂಡ್ ಬಂದು ನನ್ನ ಕನ್ಸೆಲ್ಲ ಹಾಳಾಗೋಯ್ತು ಕಣ. ಅಯ್ಯೋ, ಡಕ್ಕಾಯ್ತಿ ನನ್ನ ಮಕ್ಕಳ, ನನ್ನ ಹೊಟ್ಟೆ ಕುಯ್ದು ನನ್ನ ಕಿಡ್ನಿ ಮಾರಿ ಕಾರ್ ತೊಳಕ್ಕೆ ಆಸೆ ಪಡ್ತಾ ಇರೋ ನೀವು ನಿಜವಾಗ್ಲೂ ನನಗೆ ಹುಟ್ಟಿದ್ರೇನ್ರು? ಅದೇ ನಮ್ಗೆ ಡೌಟ್ ಇದೆ. ನೀವು ಇಂಥವ್ರು ಅಂತ ಗೊತ್ತಾಗಿ ನಾನೇನಾದ್ರು ಸುಮ್ನೆ ಇದ್ರೆ ನನ್ನ ಕಿಡ್ನಿ ಏನೋ ನನ್ನ ಬಾಡಿನೇ ಮಾರ್ಕೊಂಡ್ಬಿಡ್ತೀರಾ? ಅಪ್ಪ,
ಎರಡು ಕಿಡ್ನಿ ಇಟ್ಕೊಂಡು ನಿನ್ಗೆ ಏನ್ ಪ್ರಯೋಜನ? ಒಂದ್ ಕಿಡ್ನಿ ಕೊಡು, ಅಟ್ಲೀಸ್ಟ್ ಸುಜುಕಿ ಫಿಯರ್ ತಗೋತೀನಿ. ಹೌದಾ? ಒಂದು ಕೆಲಸ ಮಾಡ್ರ, ಎರಡು ಕಣ್ಣು ಎರಡು ಕಿಡ್ನಿನೂ ಕೊಟ್ಬಿಡ್ತೀನಿ, ಅದನ್ನು ಮಾರ್ಕೊಂಡ್ಬಿಡ್ರಿ. ಅಪ್ಪನ್ನೇ ಮಾರ್ಕೊಂಡ್ ತಿನ್ನೋ ನಿಮಗೆ, ನಾಳೆ ಮದುವೆ ಮಾಡಿದ್ರೆ ಹೆಂಡತಿ ಬಿಡ್ತೀರಿ ಏನ್ರು? ಅಯ್ಯೋ ಕರ್ಮ ಕರ್ಮ, ನಿಮ್ಮಮ್ಮ ಅದನ್ನ ಹೆಂಗ್ ಹೆತ್ತೋ ಏನೋ ನಿಮ್ಮನ್ನ. ಅಂದ್ರೆ ನಿಂಗೆ ಗೊತ್ತಿಲ್ವಾ? ಬೆಳಗ್ಗೆ ಬೆಳಗ್ಗೆ ಕಾಗೆ ಮುಖ ನೋಡಿದ್ವಲ್ವಾ, ಇವತ್ತು ಇನ್ನೇನೇನ್ ಕಾದಿದ್ಯೋ.